ಹಿಂದೂ ಹಿಂದುತ್ವ ಅನ್ನೋ ತತ್ವವನ್ನ ಹೆಸರನ್ನ ಇಟ್ಟುಕೊಂಡು ಬಡವರ ಮಕ್ಕಳು ಇವತ್ತು ಬೀದಿ ಹೆಣ ಆಗ್ತಿದ್ದಾರೆ. ಸಿದ್ಧಾಂತವನ್ನು ಮರೆತದ ಪರಿಣಾಮದಿಂದ ಇವತ್ತು ಕೊಲೆ ಇವತ್ತು ಗಲಭೆ ಆಗ್ತಾ ಇರುವಂತಹದ್ದು. ಇವರ ಹೆಣಗಳ ಮೇಲೆ ರಾಜಕೀಯ ಮಾಡಿ ಒಂದು ಅಧಿಕಾರ ಪೀಠಕ್ಕೆ ಬಲಿ ಕೊಡುವಂತಹ ಪ್ರಯತ್ನಗಳಾಗ್ತಿದ್ದಾವೆ ಅಂತ ಹೇಳಿ ಸ್ವತಃ ಹಿಂದುತ್ವದ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿರೋದು ಮೂರು ಏನೇ. ಕಾಂಗ್ರೆಸ್ನವರು ಗನ್ ಲೈಸೆನ್ಸ್ ಕೊಟ್ಟರು, ಬಿಜೆಪಿ ಅವರು ಗನ್ ಲೈಸೆನ್ಸ್ ವಾಪಸ್ ತಗೊಂಡ್ರು. ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಬಿಜೆಪಿಯ ನಾಯಕರು, ನಮ್ಮ ಕಾರ್ಯಕರ್ತರ ಮುಟ್ಟಿ ನೋಡಿ ಅಂತ ಹೇಳಿ ದೊಡ್ಡದಾಗಿ ಭಾಷಣ ಮಾಡಿದಂತವರು ಕೊಲೆನೇ ಮಾಡಿದ್ರು, ನೀವೇನ್ ಮಾಡಿದ್ರಿ ಏನೂ ಇಲ್ಲ. ಯಾರು ಒಬ್ರಿಗೆ ಹೆಂಗ್ ಕೊಡಕ್ ಆಗುತ್ತೆ ಒಬ್ರಿಗೆ, ಇದು ಒಬ್ಬರ ದೇಶ ಅಂತ ಹೆಂಗೆ ನೀವು. 2047 ಈ ದೇಶವನ್ನ ಇಸ್ಲಾಂ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ರು, ಅವರು ಹೊರಟಿದ್ದಾರೆ. ಹಿಂದೂ ಧರ್ಮದಲ್ಲಿ ಇರ್ಬೋದು ಅಥವಾ ಇನ್ನು ಮುಸ್ಲಿಂ ಧರ್ಮ ಇರ್ಬೋದು, ಎಲ್ಲೋ ಒಂದು ಕಡೆ ಇದು ಮತಾಂಧತೆಯ ಹಂತಕ್ಕೆ ಹೋಗಿ ತಲುಪಿದ್ಯಾ. ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಗಂಟೆಯಲ್ಲಿ ಈ ದೇಶವನ್ನು ಇಸ್ಲಾಂ ಮಾಡಕ್ಕೆ ಏನೇನು ಮಾಡಬೇಕು ಅಂತ ಇಡೀ ದೇಶದ ಪ್ರತಿಯೊಬ್ಬ ಮುಸ್ಲಿಮನು ಇದೇ ಪ್ರಯತ್ನದಲ್ಲಿದ್ದಾನೆ. ಒಂದೇ ಇರೋದು ಮನೆ, ನಮಗೆ ಹಿಂದೂಸ್ತಾನ ಒಂದೇ ಮನೆ ಇರೋದು. ಕಂಬಾಲಪಲ್ಲಿಯಲ್ಲಿ ದುರಂತ ನಡೀತಾರೆ. ತಪ್ಪು. ಕಾಶ್ಮೀರದಲ್ಲಿ 7 ಲಕ್ಷ ಜನರು ಹೊರಗೆ ಹಾಕಿದ್ರು, 1 ಲಕ್ಷ ಜನರು ಕೊಂದಂತವ್ರು ಹಿಂದೂಗಳಲ್ಲ ರೀ, ಇಸ್ಲಾಂ. ಆರ್ಎಸ್ಎಸ್ ನ ಪ್ರಮುಖ ಸ್ಥಾನಕ್ಕೆ ಯಾಕೆ ತಳವರ್ಗದವ್ರು ನೀವು ಆಯ್ಕೆ ಮಾಡಲ್ಲ? ಬನ್ನಿ ಗೌ ಮೇಲೆ ಒಮ್ಮೆಲೆ ಕೂಡಿಸ್ಬೇಕು ಅಂತಂದ್ರೆ ಅರೆ ಒಂದ್ ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ, ಮಗ ಮಗನೇ. ಎಲ್ಲ ಕೊಲೆ ಆದಾಗ ಅವ್ರಿಗೆ ಒಂದಷ್ಟು ಪರಿಹಾರವನ್ನ ಕೊಟ್ಟು ಹೋಗ್ತಾರಲ್ಲ, ಅದು ಪರಿಹಾರನ ಸರ್? ನಿಮ್ ಜೊತೆ ಎಷ್ಟಿನ ಅಂತ ಹೋರಾಟ ಮಾಡ್ಕೊಂಡು ಎಷ್ಟಿನ ಅಂತ ಹಿಂದುತ್ವ ತಗೋಬೇಕಾಗುತ್ತೆ ಸರ್? ಈಗ ಹಿಂದುತ್ವವನ್ನ ನಾವು ನಿಜ ನಿಮ್ ತತ್ವಗಳನ್ನ ಹೇಳ್ತೀರಿ, ಅದನ್ನ ನೀವು ಹೇಳಿ ಅವ್ರನ್ನ ಮೈಗೂಡಿಸ್ಬಿಟ್ರೆ ಹೊಟ್ಟೆ ತುಂಬಲ್ವಲ್ಲ ಸರ್? ಮುತಾಲಿಕ್ ಅವರೇ, ನಿಮಗೆ ಹಿಂದುತ್ವದ ಹಿನ್ನೆಲೆ ಇದೆ, ಆರ್ಎಸ್ಎಸ್ ನ ಹಿನ್ನೆಲೆ ಇದೆ, ಬಜರಂಗ ದಳದ ಹಿನ್ನೆಲೆ ಇದೆ, ಹಿಂದೂ ಸಂಘಟನೆಗಳ ಎಲ್ಲ ಒಂದು ಶಕ್ತಿ ನಿಮಗಿದೆ. ಆದರೂ ಕೂಡ ಈ ಎಲ್ಲ ಸಂಘಟನೆಗಳು ಸರ್ಕಾರ ನಿಮ್ಮನ್ನ ಒಗ್ಗರಣೆಯಲ್ಲಿ ಬಳಸುವಂತ ಕರ್ಬೇವು ಸೊಪ್ಪು ಬಳಸ್ಕೊಂಡು ಬಿಸಾಕುವ ಪ್ರವೃತ್ತಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ನೀವು ಮಾಡಿದಂತ ದ್ರೋಹ ಸಮಾಜಕ್ಕೆ ಗೊತ್ತಾಗ್ತಾ ಇದೆ, ತಪ್ಪನ್ನು ಗೊತ್ತಾಗ್ತಾ ಇದೆ. ಇದನ್ನು ಕೂಗಿ ಕೂಗಿ ನಾನು ಹೇಳ್ತಾ ಇದ್ದೀನಿ.